ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಲೇಟೆಂಟ್ ವ್ಯೂ ಅನಾಲಿಟಿಕ್ಸ್ IPO ಲಿಸ್ಟಿಂಗ್. ಈ IPO ಲಿಸ್ಟ್ ಆಗಿದೆ ಇವತ್ತು ಸ್ಟಾಕ್ ಎಕ್ಸ್ಚೇಂಜಸ್ ಅಲ್ಲಿ. ಇಶ್ಯೂ ಪ್ರೈಸ್ 197 ಇತ್ತು, ಲಿಸ್ಟಿಂಗ್ ಪ್ರೈಸ್ 512, 159% ಜಾಸ್ತಿ ಆಗಿದೆ. ಹೈಯೆಸ್ಟ್ ಪ್ರೈಸ್ ಇವತ್ತು 548 ಇತ್ತು, 178% ಅಪ್. ಕರೆಂಟ್ ಪ್ರೈಸ್ ನಾನು ವೀಡಿಯೋ ಮಾಡೋ ಟೈಮಲ್ಲಿ ಅಪ್ರಾಕ್ಸಿಮೇಟ್ ಆಗಿ 487 ಇತ್ತು, 147% ಹೈಯರ್, ಅಂದರೆ ಡಬಲ್ಕ್ಕಿಂತ ಜಾಸ್ತಿ ಆಗಿಬಿಟ್ಟಿದೆ. IPO 339 ಟೈಮ್ ಸಬ್ಸ್ಕ್ರೈಬ್ ಆಗಿತ್ತು, ಆದರೆ 600 crores ಮಾತ್ರ ಕಲೆಕ್ಟ್ ಮಾಡಿದರು. ಸೊ ಇದೊಂದು ಸ್ಮಾಲ್ IPO, ಆದರೆ ಸಕ್ಸಸ್ಫುಲ್ IPO. ನ್ಯೂಸ್ ನಂಬರ್ 2, 6 IPOs ಹ್ಯಾವ್ ಬೀನ್ ಅಪ್ರೂವ್ಡ್ ಬೈ ಸೆಬಿ. ರೀಸೆಂಟಾಗಿ ಸೆಬಿ 6 IPOನ ಅಪ್ರೂವ್ ಮಾಡಿದ್ದಾರೆ ಹಾಗೂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಲಾಂಚ್ ಮಾಡೋದಕ್ಕೆ. ಮೆಡ್ ಪ್ಲಸ್ ಹೆಲ್ತ್ ಸರ್ವಿಸಸ್, ರೇಟ್ ಗೇನ್ ಟ್ರಾವೆಲ್ ಟೆಕ್ನಾಲಜೀಸ್, ಫ್ಯೂಷನ್ ಮೈಕ್ರೋಫೈನಾನ್ಸ್, ಪುರಾಣಿಕ್ ಬಿಲ್ಡರ್ಸ್, ಟ್ರಾಕ್ಷನ್ ಟೆಕ್ನಾಲಜೀಸ್ ಹಾಗೂ ಪ್ರೂಡೆಂಟ್ ಕಾರ್ಪೊರೇಟ್ ಅಡ್ವೈಸರಿ ಈ ಕಂಪ್ನೀಸಿಗೆಲ್ಲ ಅಪ್ರೂವಲ್ ಕೊಟ್ಟಿದ್ದಾರೆ. ಹಾಗೂ ಈ ಕಂಪ್ನೀಸ್ ಎಲ್ಲ ಆಗಸ್ಟ್ ಸೆಪ್ಟೆಂಬರಲ್ಲಿ ಅಪ್ಲಿಕೇಶನ್ ಹಾಕಿದ್ರು, ಒಂದು 2-3 ತಿಂಗಳಾದಮೇಲೆ ಸೆಬಿ ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ. ನ್ಯೂಸ್ ನಂಬರ್ 3, ಏರ್ಟೆಲ್ ಗೇನ್ಸ್, ಜಿಯೋ ಲೂಸಸ್ ಕಸ್ಟಮರ್ಸ್. ಭಾರತೀಯ ಏರ್ಟೆಲ್ಗೆ ಸೆಪ್ಟೆಂಬರಲ್ಲಿ 2.74 lakh ನ್ಯೂ ಕಸ್ಟಮರ್ಸ್ ಆ್ಯಡ್ ಆಗಿದ್ದಾರೆ. ರಿಲಯನ್ಸ್ ಜಿಯೋಗೆ 1.9 crore ಕಸ್ಟಮರ್ಸ್ ಬಿಟ್ಟೋದ್ರು, ಹಾಗೂ ವೋಡಾಫೋನ್ ಐಡಿಯಾ 10.77 ಕಸ್ಟಮರ್ಸ್ ಲಾಸ್ ಮಾಡಿಕೊಂಡ್ರು ಸೆಪ್ಟೆಂಬರ್ 2021ಅಲ್ಲಿ. ಟೋಟಲ್ ಸಬ್ಸ್ಕ್ರೈಬರ್ಸ್ ಏರ್ಟೆಲ್ಗೆ 35.44 crores ಇದ್ದಾರೆ, ರಿಲಯನ್ಸ್ ಜಿಯೋಗೆ 42.48 crores ಇದ್ದಾರೆ, ಹಾಗೂ ವೋಡಾಫೋನ್ ಐಡಿಯಾಗೆ 26.99 crores ಇದ್ದಾರೆ. ಟೋಟಲ್ ಮೊಬೈಲ್ ಕನೆಕ್ಷನ್ಸ್ ಇಂಡಿಯಾದಲ್ಲಿ ಅಪ್ರಾಕ್ಸಿಮೇಟ್ಲಿ 116.6 crore ಇದೆ ಸದ್ಯಕ್ಕೆ ಸೆಪ್ಟೆಂಬರ್ 2021 ಡೇಟಾ ಪ್ರಕಾರ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಮೊಬಿಕ್ವಿಕ್ IPO ಈಗ ಬರಲಿಕ್ಕಿತ್ತು, ಆದರೆ ಅದನ್ನು ಪೋಸ್ಟ್ಪೋನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯಾಕಂದರೆ ನೆಗೆಟಿವ್ ಸೆಂಟಿಮೆಂಟ್ಸ್ ಇದೆ ಪೇಟಿಎಂ IPO ಬಂದ ಮೇಲೆ. ಮೊಬಿಕ್ವಿಕ್ IPOದು ಅನ್ಲಿಸ್ಟೆಡ್ ಶೇರ್ದು ರೇಟು ಅಪ್ರಾಕ್ಸಿಮೇಟ್ಲಿ 30% ಕಮ್ಮಿ ಆಗಿದೆ ಲಾಸ್ಟ್ 2-3 ಡೇಸು ಪೇಟಿಎಂ IPO ಬಂದ ಮೇಲೆ. ಪೇಟಿಎಂ ಶೇರ್ಸು ಇವತ್ತು 10% ಮೇಲೋಯಿತು. ಸೊ ರಿಕವರಿ ಆಗಿದೆ ಹಾಗೂ ದೊಡ್ಡ ರಿಲೀಫು ಇನ್ವೆಸ್ಟರ್ಸಿಗೆ. ಇವತ್ತು ಸಾಯಂಕಾಲ 7 ಗಂಟೆಗೆ ಇದೇ ಚಾನಲಲ್ಲಿ ಮಾರುಕಟ್ಟೆ ಕೆಳಗೆ ನಾವು 15 ಮೇಲೆ ಅಂತ ಒಂದು ವಿಡಿಯೋ ಮಾಡಿದ್ದೀವಿ. ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ, ಮಿಸ್ ಮಾಡದೆ ನೋಡಿ, ತುಂಬ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೂ ಇವತ್ತು ಸಾಯಂಕಾಲ 9 ಕಾಲಿಗೆ ಚಾನಲ್ 2ಅಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಅಂತ ನೇರ ಪ್ರಸಾರ, ಅಂದರೆ ಲೈವ್ ಕ್ವಶನ್ ಆನ್ಸರ್ ಸೆಷನ್ ಮಾಡ್ತಾ ಇದ್ವಿ ಚಾನಲ್ 2ಅಲ್ಲಿ, ಈ ಚಾನಲ್ ಅಲ್ಲ. ಸೊ ಚಾನಲ್ 2ದು ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇದೆ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ. ನ್ಯೂಸ್ ನಂಬರ್ 5, ಟುಡೇ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ನಿಫ್ಟಿ ಇವತ್ತು 87 points ಮೇಲೋಯಿತು, 17,503 ಕ್ಲೋಸ್ ಆಯಿತು, 0.5% ಅಪ್ಪು. ಸೆನ್ಸೆಕ್ಸ್ 198 points ಮೇಲೋಯಿತು, 58,664 ಕ್ಲೋಸ್ ಆಯಿತು. ಇವತ್ತು ಆ್ಯಕ್ಚುಲಿ ಓಪನಿಂಗ್ ತುಂಬ ವೀಕ್ ಆಗಿತ್ತು, ಆದರೆ ಮತ್ತೆ ರಿಕವರ್ ಆಗಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ನ್ಯೂಸ್ ನಂಬರ್ 6, ಟುಡೇ ಸ್ಟಾಕ್ ನಿಫ್ಟಿ ಗೇನರ್ಸ್ ಆ್ಯಂಡ್ ಲೂಸರ್ಸ್. JSW Steel 4% ಅಪ್ ಇವತ್ತು, ಪವರ್ ಗ್ರಿಡ್ 3.94% ಅಪ್ಪು. ಟಾಪ್ ಲೂಸರ್ ಇಂಡಸ್ಇಂಡ್ ಬ್ಯಾಂಕ್ -2.54%, ಹಾಗೂ ಏಷ್ಯನ್ ಪೇಂಟ್ -2.32%. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.